ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಮೆಜೆಸ್ಟಿಕ್ ನಲ್ಲಿರೋ ಕಪಾಲಿ ಥಿಯೇಟರ್ ಯಾರಿಗ ಗೊತ್ತಿಲ್ಲ? ಕಪಾಲಿ ಥಿಯೇಟರ್ ನಲ್ಲಿ ಅದೆಷ್ಟು ಸಿನಿಮಾಗಳು ಸಿನಿಮಾ ಪ್ರೇಕ್ಷಕರ ಮನರಂಜಿಸಿದ್ದು ಉಂಟು. ಇನ್ನು ಈ ಕಪಾಲಿ ಥಿಯೇಟರ್ ಸದ್ಯದಲ್ಲೇ ನೆಲಸಮವಾಗುತ್ತಂತೆ. ಎಸ್, ಏಷ್ಯಾದಲ್ಲೇ ದೊಡ್ಡ ಚಿತ್ರಮಂದಿರವೆಂಬ ಖ್ಯಾತಿ ಗಳಿಸಿದ್ದ ಪ್ರತಿಷ್ಠಿತ ಕಪಾಲಿ ಚಿತ್ರಮಂದಿರ ಸದ್ಯದಲ್ಲೇ ಇತಿಹಾಸ ಸೇರಲಿದೆ. ಇನ್ನು ಈ ಚಿತ್ರಮಂದಿರವನ್ನ ಉರುಳಿಸಿ ಆ ಜಾಗದಲ್ಲಿ ಬೃಹತ್ ಮಾಲ್ ಒಂದು ತಲೆ ಎತ್ತಲಿದೆ ಅಂತ ಹೇಳಲಾಗಿದೆ. ಹಾಲಿ ಮಾಲೀಕರು ಬೆಳಗಾವಿ ಉದ್ಯಮಿಯೊಬ್ಬರಿಗೆ ಚಿತ್ರಮಂದಿರವನ್ನ ಮಾರಿದ್ದು ಕಾಗದ ಪತ್ರಗಳ ವರ್ಗಾವಣೆ ಮಾತ್ರ ಬಾಕಿ ಉಳಿದಿದೆ ಅಂತ ತಿಳಿದು ಬಂದಿದೆ. 1968ರಲ್ಲಿ ನಿರ್ಮಾಣಗೊಂಡ ಈ ಚಿತ್ರಮಂದಿರವನ್ನ ಅಂದಿನ ಪ್ರಧಾನಿ ಮೊರಾರ್ಜಿ ದೇಸಾಯಿ ಉದ್ಘಾಟನೆ ಮಾಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಮಣ್ಣಿನ ಮಗ ಚಿತ್ರ ಇಲ್ಲಿ 100 ದಿನ ಪ್ರದರ್ಶನ ಕಂಡಿತ್ತು. ಒಂದು ಕಾಲದಲ್ಲಿ ಈ ಥಿಯೇಟರ್ ನಲ್ಲಿ ಸಿನಿಮಾ ರಿಲೀಸ್ ಆಗೋದೇ ಒಂದು ಪ್ರತಿಷ್ಠೆಯ ವಿಷಯವಾಗಿತ್ತು. ದೊಡ್ಡ ದೊಡ್ಡ ನಟರ ಕಟೌಟ್ ಗಳು ಈ ಥಿಯೇಟರ್ ಮುಂದೆ ರಾರಾಜಿಸ್ತಾ ಇತ್ತು. 1100ಕ್ಕೂ ಅಧಿಕ ಸೀಟ್ ಹೊಂದಿದ್ದ ಕಪಾಲಿ ಥಿಯೇಟರ್ ಹೆಚ್ಚು ಪ್ರೇಕ್ಷಕರಿಗೆ ಸಿನಿಮಾ ವೀಕ್ಷಣೆಗೆ ಅವಕಾಶ ಕಲ್ಪಿಸಿತ್ತು. ಮೆಜೆಸ್ಟಿಕ್ ವಲಯದಲ್ಲಿ ಹಲವು ಥಿಯೇಟರ್ ಗಳು ಹೀಗೆ ದರಾಶಾಹಿಯಾಗಿದ್ದು ಆ ಸಾಲಿಗೆ ಈಗ ಕಪಾಲಿ ಕೂಡ ಸೇರಲಿದೆ. ಬೆಂಗಳೂರಲ್ಲಿ ಪಲ್ಲವಿ ಥಿಯೇಟರ್ ಹೋಯಿತು, ಜಯನಗರ್ನ ನಂದಾ ಥಿಯೇಟರ್ ಹೋಯಿತು, ಸೌತ್ ಇಂಡ್ ಸರ್ಕಲ್ ಅಲ್ಲಿ ಇದ್ದಿದ್ದ ಶಾಂತಿ ಥಿಯೇಟರ್ ಕೂಡ ಹೋಯಿತು. ಇನ್ನು ಬೆಂಗಳೂರಲ್ಲಿ ಅದೆಷ್ಟು ಥಿಯೇಟರ್ ಗಳು ಇದೇ ತರ ಹೋಗುತ್ತೋ ಗೊತ್ತಿಲ್ಲ. ಇನ್ನು ಇದೀಗ ಮೆಜೆಸ್ಟಿಕ್ ನಲ್ಲಿ ಕಪಾಲಿ ಥಿಯೇಟರ್ ಕೂಡ ಮರೆಯಾಗ್ತಾ ಇದೆ. ಹಾಗೆ ಆ ಜಾಗದಲ್ಲಿ ಒಂದು ಮಾಲ್ ಬರತ್ತಂತೆ. ಇನ್ನು ಕಪಾಲಿ ಥಿಯೇಟರ್ ಏನಿದ್ರು ನೆನಪು ಮಾತ್ರ. ಅದೆಷ್ಟೋ ಕನ್ನಡ ಚಿತ್ರಗಳು ಕಪಾಲಿ ಥಿಯೇಟರ್ ನಲ್ಲಿ 100 ಡೇಸ್ ಓಡಿದೆ. ಹಾಗೆ ಸಿನಿಮಾ ಲವರ್ಸ್ ಕೂಡ ಕಪಾಲಿ ಥಿಯೇಟರ್ ಗೆ ಹೋಗಿ ಮೂವೀಸ್ ಅನ್ನ ನೋಡಿ ಎಂಜಾಯ್ ಮಾಡಿದ್ದಾರೆ. ಆದ್ರೆ ಈಗ ಕಪಾಲಿ ಥಿಯೇಟರ್ ಇನ್ ಮುಂದಕ್ಕೆ ಇಲ್ಲ ಅಂತಂದ್ರೆ ಅದೆಷ್ಟು ಜನಕ್ಕೆ ನಿರಾಸೆ ಆಗುತ್ತೋ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕು ಅಂತನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಬಹುದು. ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.